Hi, hello, this is Pradeep. Welcome to Sampige. ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರು ತುಂಬ ಅಮೂಲ್ಯವಾಗಿರುವಂತಹ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡ್ತಾ ಇದ್ರು. ಗರಿಕೆ ಹುಲ್ಲು, ತುಳಸಿ ದಳ, ಎಕ್ಕೆ ಹೂವು, ವೀಳ್ಯದೆಲೆ, ತೆಂಗಿನಕಾಯಿ, ಹೀಗೆ ಕೆಲವೊಂದು ವಸ್ತುಗಳು. ಯಾಕೆ ಇಡ್ತಿದ್ರು, ಯಾತಕ್ಕಾಗಿ ಇಡ್ತಿದ್ರು ಅನ್ನೋದು ನಮಗೆ, ನಾವು ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ವೇನೋ, ನಾವು ಕೇಳಲಿಲ್ವೇನೋ. ಆದರೆ ಇವೆಲ್ಲ ಜೀವಕ್ಕೆ, ಆರೋಗ್ಯಕ್ಕೆ ತುಂಬ ಹತ್ತಿರವಾದಂತಹ ಅತ್ಯಮೂಲ್ಯವಾದಂತಹ ವಸ್ತುಗಳಲ್ಲಿ ಇವುಗಳೆಲ್ಲ ಬರುತ್ತೆ. ಈ ಅಮೂಲ್ಯವಾದ ವಸ್ತುಗಳಲ್ಲಿ ತೆಂಗಿನಕಾಯಿಯೂ ಒಂದು. ತೆಂಗಿನಕಾಯಿಯನ್ನು ಅಥವಾ ಕಲ್ಪವೃಕ್ಷವನ್ನು ತನ್ನ ದಿನನಿತ್ಯದ ಜೀವನದಲ್ಲಿ ಬಳಸದ ಮನುಷ್ಯರು ಇಲ್ಲ ಅನ್ಕೋಬೇಕು. ಹಾಗೆಯೇ ತಲೆಗೆ ಹಚ್ಚೋದ್ರಿಂದ ಹಿಡಿದು ಎಲ್ಲ ರೀತಿಯ ರೋಗ ನಿವಾರಣೆಗೆ ಔಷಧಿಯಾಗಿ ಆಯುರ್ವೇದಗಳಲ್ಲಿ ಬಳಸ್ತಾರೆ. ಆದರೆ ಇವತ್ತು ಮಾರ್ಕೆಟ್ನಲ್ಲಿ ಲಭ್ಯ ಇರುವಂತಹ ಆಯಿಲ್ಗಳು ಶುದ್ಧ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನ? ಹಿಂದೆ ಪೂರ್ವಜರು ಮನೆಯಲ್ಲಿಯೇ ಕೊಬ್ಬರಿ ಎಣ್ಣೆಯನ್ನು ಮಾಡ್ತಿದ್ರು, ತೆಂಗಿನಕಾಯಿಯ ಹಾಲನ್ನು ತೆಗೆದುಬಿಟ್ಟು ಕೊಬ್ಬರಿ ಎಣ್ಣೆಯನ್ನು ಮಾಡ್ತಾಯಿದ್ರು. ಅದು ತುಂಬ ಶುದ್ಧವಾಗಿರುತ್ತಿತ್ತು. ಕರಾವಳಿ ತೀರದ ಪ್ರದೇಶದಲ್ಲಿರುವಂಥ ಜನರು, ಕೇರಳ ಮೂಲ ಜನರು ಈಗಲೂ ಅಂತಹ ಎಣ್ಣೆಯನ್ನು ಬಳಸ್ತಾರೆ. ಆದರೆ ತೆಂಗಿನಕಾಯಿಯನ್ನು ಬಳಸ್ಕೊಂಡು ಮನೆಯಲ್ಲಿ ಯಾವ ರೀತಿ ಕೊಬ್ಬರಿ ಎಣ್ಣೆಯನ್ನು ತಯಾರಿಸ್ಬೋದು? ಅದು ತೆಂಗಿನಕಾಯಿಯ ಹಾಲಿನಲ್ಲಿ ಯಾವ ರೀತಿ ಕೊಬ್ಬರಿ ಎಣ್ಣೆಯನ್ನು ತಯಾರಿಸ್ಬೋದು? ಅದನ್ನು ಗೋಲ್ಡನ್ ವರ್ಜಿನ್ ಕೋಕೋನೆಟ್ ಆಯಿಲ್, ಸರಿಸುಮಾರು 50 ಅಧಿಕ ರೋಗಗಳನ್ನು ವಾಸಿ ಮಾಡೋದಕ್ಕೆ ಈ ಎಣ್ಣೆಗೆ ಸಾಧ್ಯ. ಫ್ರೆಂಡ್ಸ್, ವರ್ಜಿನ್ ಕೋಕೋನಟ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನಾನು ಇಲ್ಲಿ ಬಲಿತ ತೆಂಗಿನಕಾಯಿನ ಬಳಸಿದ್ದೀನಿ, ಒಂದು 10 ತೆಂಗಿನಕಾಯಿನ ಬಳಸಿದ್ದೀನಿ. ಇದು ನೇರವಾಗಿ ನಾನು ರೈತರಿಂದ ಪಡೆದಿರುವಂಥದ್ದು. ಇದಕ್ಕೆ ಒಂದು 15 ರೂಪಾಯಿ ಬೆಲೆ ಬಿದ್ದಿದೆ. ಮಾರ್ಕೆಟ್ನಲ್ಲಿ ನೀವು ಹೋಗಿ ತಗೊಳ್ಳೋದಾದ್ರೆ 25 ರೂಪಾಯಿ, 30 ರೂಪಾಯಿ ಎಲ್ಲ ಬೀಳುತ್ತೆ. ಅದಕ್ಕಿಂತ ಕಡಿಮೆ ಸಿಗೋದಾದ್ರೆ ನೀವು ಮಾರ್ಕೆಟ್ನಲ್ಲೇ ತಗೊಳ್ಳಿ. ತೆಂಗಿನ ಸಿಪ್ಪೆಯನ್ನು ಸುಲಿದ ನಂತರ ನೀವು ಅದನ್ನು ನೀರಿನಲ್ಲಿ ತೊಳೆಯಿರಿ ತೆಂಗಿನಕಾಯಿನ. ಸೊ ಅದ್ರ ಮೇಲಿರುವಂಥ ನಾರು ಮತ್ತು ಪುಡಿಗಳು ಅದೇನು ಬೀಳೋದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ನಾನಿವಾಗ ನಿಮಗೆ ಗೋಲ್ಡನ್ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಬಳಸೋದ್ರಿಂದ ಏನೇನು ಉಪಯೋಗಗಳಾಗುತ್ತೆ ಅಂತ ಹೇಳ್ತೇನೆ. ಮೊದಲನೇದಾಗಿ, ಇದು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಎರಡನೇದು, ತೆಂಗಿನ ಎಣ್ಣೆ ನಿಮ್ಮ ತಲೆಗೂದಲನ್ನು ಆರೋಗ್ಯವಾಗಿ ಇಡುತ್ತೆ. ಉದ್ದವಾಗಿ, ದಟ್ಟವಾಗಿ, ಕಪ್ಪು ಬಣ್ಣದಿಂದ ಬೆಳೆಯಲು ಸಹಾಯ ಮಾಡುತ್ತೆ. ಗಂಡಸರಿಗೆ ಗಡ್ಡವನ್ನು ಸುಂದರವಾಗಿ ಬೆಳೆಸಲು ಸಹಾಯ ಮಾಡುತ್ತೆ. ಅಲ್ಟ್ರಾವೈರಸ್ನಿಂದ ಉಂಟಾಗುವ ಚರ್ಮದ ಕಾಯಿಲೆಯಿಂದ ರಕ್ಷಣೆಯನ್ನು ನೀಡುತ್ತೆ. ಅಲ್ಟ್ರಾವೈರಸ್ನಿಂದ ಉಂಟಾಗುವಂಥ ಚರ್ಮದ ಕ್ಯಾನ್ಸರ್ ಇರ್ಬೋದು, ಚರ್ಮದಲ್ಲಿ ಉಂಟಾಗುವ ಸುಕ್ಕು, ಚರ್ಮದಲ್ಲಿ ಕಾಣಿಸುವ ಕಪ್ಪು ಅಥವಾ ಕಂದು ಬಣ್ಣದ ಕಲೆಗಳನ್ನು ನಿವಾರಣೆ ಮಾಡುತ್ತೆ. ಫ್ರೆಂಡ್ಸ್, ತೆಂಗಿನ ಎಣ್ಣೆಯನ್ನು ಆಹಾರದಲ್ಲಿ ಬಳಸೋದ್ರಿಂದ ಮೆಟಾಬಾಲಿಕ್ ಅಥವಾ ಚಯಾಪಚಯವನ್ನು ಹೆಚ್ಚಿಗೆ ಮಾಡುತ್ತೆ, ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತೆ. ತೆಂಗಿನ ಎಣ್ಣೆಯನ್ನು ಹೆಚ್ಚಿನ ತಾಪಮಾನದಲ್ಲಿ ಅಡುಗೆ ಮಾಡೋದಕ್ಕೆ ಉತ್ತಮ. ಅಡುಗೆಗೆ ಬಳಸುವ ಬೇರೆ ಬೇರೆ ಎಣ್ಣೆಗಳು ಅತಿ ಶಾಖದಲ್ಲಿ ವಿಷಕಾರಿಯಾಗಿ ಪರಿವರ್ತನೆಯಾಗುತ್ತೆ, ಜೊತೆಗೆ ತ್ಯಾಜ್ಯ ಕೊಬ್ಬುವನ್ನು ದೇಹದಲ್ಲಿ ಅಧಿಕವಾಗಿಸುತ್ತೆ. ಆದರೆ ತೆಂಗಿನ ಪರಿಷ್ಕರಿಸಲ್ಪಟ್ಟ ಶುದ್ಧವಾದ ಅಡುಗೆ ಎಣ್ಣೆ ಗೋಲ್ಡನ್ ವರ್ಜಿನ್ ಕೋಕೋನಟ್ ಆಯಿಲ್ ಆಗಿದೆ.
ಇದರಲ್ಲಿ ಯಾವುದೇ ರೀತಿಯ ಕಲಬೆರಕೆ ಇರೋದಿಲ್ಲ. ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಹಲ್ಲು ಅಥವಾ ಒಸಡಿನ ತೊಂದರೆ ನಿಯಂತ್ರಣವನ್ನು ಮಾಡುತ್ತೆ. ಒಣಚರ್ಮದ ಸಮಸ್ಯೆ ಮತ್ತು ಕಿರಿಕಿರಿ ನಿಯಂತ್ರಣ ಮಾಡುತ್ತೆ. ಮೆದುಳಿನ ಚಟುವಟಿಕೆಯನ್ನು ಉತ್ತಮಗೊಳಿಸುತ್ತೆ. ಉತ್ತಮವಾದ ಕೊಲೆಸ್ಟ್ರಾಲನ್ನು ನಿಮ್ಮ ದೇಹದಲ್ಲಿ ಹೆಚ್ಚಿಸುತ್ತೆ. ಹಾಗೆ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ. ಸೊಂಟದ ಸುತ್ತಲಿನ ಕೊಬ್ಬನ್ನು ಕರಗಿಸೋದಕ್ಕೆ ಕೊಬ್ಬರಿ ಎಣ್ಣೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ವ್ರಣ ಅಥವಾ ಗಾಯವನ್ನು ಗುಣಪಡಿಸಲು ಹಚ್ಚಬಹುದು. ವಿಷಕಾರಿ ಎಲ್ಲದ ಕೀಟ ನಿವಾರಕವಾಗಿ ಬಳಸಬಹುದು. ಬಾಯಿ ಮತ್ತು ಯೋನಿಯಲ್ಲಿ ಕಾಣಿಸಿಕೊಳ್ಳುವಂತಹ ಕ್ಯಾಂಡಿಡಾ ಆಲ್ಟಿಕಾನ್ಸ್ ಈಸ್ಟ್ ಸೋಂಕಿಗೆ ಕಾರಣವಾದ ಶಿಲೀಂಧ್ರವನ್ನು ನಾಶ ಮಾಡಲು ಈ ಕೊಬ್ಬರಿ ಎಣ್ಣೆ ಸಹಾಯಕವಾಗುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ನೈಸರ್ಗಿಕ ಸುವಾಸನೆಯನ್ನು ನೀಡುತ್ತೆ. ತ್ವರಿತ ಶಕ್ತಿಯ ಮೂಲ ಈ ಕೊಬ್ಬರಿಣಿಯಾಗಿದೆ. ಸಂಧಿವಾತದ ಲಕ್ಷಣಗಳ ನಿವಾರಣೆ ಮಾಡುತ್ತೆ. ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸುತ್ತೆ. ಒಡೆದ ತುಟಿಗಳಿಗೆ ಶಮನಗೊಳಿಸುತ್ತೆ. ಚಿಕ್ಕ ಮಕ್ಕಳಿಗೆ ಈ ಎಣ್ಣೆಯನ್ನು ಬಳಸಿ, ಪುಟ್ಟ ಮಕ್ಕಳಿಗೆ ಈ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡೋದಕ್ಕೆ ಸಹಕಾರಿ. ಹಾಗೆ ದೊಡ್ಡವರು ವಯಸ್ಸು ಈಗ ವಯಸ್ಸಿನ ಅಂತರಗಳಿಂದ ಎಲ್ರಿಗೂ ಈ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡ್ಕೋಬಹುದು. ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬೋಣ. ಹಾಲು ತೆಗೆಯುವಂತಹ ಹಂತದವರೆಗೆ ರುಬ್ಬೋಣ. ತುಂಬ ನೈಸ್ ಆಗೋ ಅವಶ್ಯಕತೆ ಇಲ್ಲ. ಈಗ ನಾವು ರುಬ್ಬಿರುವಂಥ ಏನು ತೆಂಗಿನಕಾಯಿ ಇದೆ ಅದರಿಂದ ಹಾಲನ್ನು ತೆಗಿಬೇಕು. ಅದಕ್ಕೋಸ್ಕರ ನಾವು ಹಾಲನ್ನು ತೆಗೆದು ಹಾಕಿಡೋದಕ್ಕೆ ಒಂದು ಡಬ್ಬವನ್ನು ತಗೊಳ್ಳಿ. ಇದರೊಳಗಡೆ ನೀವು ಹಾಲನ್ನು ಹಾಕಿದ್ರೆ ನಾವು ಹೊರಗಡೆಯಿಂದ ನೋಡುವಂಥ ವಿಸಿಬಲ್ ಆಗಿರಬೇಕು. ಸೊ ಅದಕ್ಕೆ ಗಾಜಿನ ಬರಣಿ ಅಥವಾ ಡಬ್ಬವನ್ನಾದರೂ ನಾವು ತಗೋಬೋದು. ಪ್ಲಾಸ್ಟಿಕ್ ಡಬ್ಬನಾದರೂ ನಾವು ತಗೋಬೋದು. ಈಗ ನೀವು ಕೈನಲ್ಲಿ ಹಾಲನ್ನು ಹಿಂಡಿದ್ರೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಲು ಸಿಗುತ್ತೆ ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಿಂದೆ ಜನ ಹೀಗೂ ಮಾಡ್ತಿದ್ರು. ಆದರೆ ತಿಂಡಿಗೆಲ್ಲ ಮಾಡೋದಾದ್ರೆ ನಾವು ಇದೇ ರೀತಿ ಮಾಡೋದೆಲ್ಲ ಸಾಮಾನ್ಯ. ಆದರೆ ಈಗ ಇದು ತುಂಬ ಕಾಯಿ ತುಂಬ ಇರೋದ್ರಿಂದ ನಮಗೆ ಟೈಮ್ ತುಂಬ ಲಾಸು. ಸೊ ಟೈಮ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬಿಳಿ ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾವು ಹಿಂಡೋದ್ರಿಂದ ನಮಗೆ ಟೈಮ್ ತುಂಬ ಲಾಸ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಮಾಡಿದೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಮಾಮೂಲಿಯಾಗಿ ಬಿಳಿ ಟವಲ್ನ ತಗೊಳ್ತೀವಿ. ಇದಕ್ಕೆ ಅಂತಲೇ ಒಂದು ಟವಲ್ನ ಸಪ್ರೇಟಾಗಿ ತೆಗೆದಿಟ್ಟಿರ್ತೀವಿ. ಈ ಟವಲ್ನಲ್ಲಿ ನಾವು ಏನು ರುಬ್ಬಿರ್ತೀವಲ್ಲ ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಹಿಂಡಬೇಕು. You can.
ನಂತರ ನಾವಿದನ್ನು 8-10 ಗಂಟೆಗಳ ಕಾಲ ನಾವು ತೆಗೆದಿಡಬೇಕು. ಸೊ ಹೀಗೆ ತೆಗೆದಿಡೋದ್ರಿಂದ ಹಾಲು ಮತ್ತು ನೀರು ಎರಡನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಲು ಕರ್ಡ್ ರೂಪದಲ್ಲಿ ಅಥವಾ ಮೊಸರಿನ ರೂಪದಲ್ಲಿ ನಮಗೆ ಸಿಗುತ್ತೆ, ನೀರು ನೀರಾಗಿ ಕೆಳಗಡೆ ಉಳ್ಕೊಳ್ಳುತ್ತೆ. ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಈ ಕರ್ಡನ್ನು ಮಾತ್ರ, ಏನು ಕೊಕೊನಟ್ ಕರ್ಡ್ ಇದೆ ಅದನ್ನು ನಾವೊಂದು ನಾನ್ ಸ್ಟಿಕ್ ಪಾತ್ರೆಯನ್ನು ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಸೊ ನಾನ್ ಸ್ಟಿಕ್ ಪಾತ್ರೆ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ನಾನ್ ಸ್ಟಿಕ್ ಪಾತ್ರೆ ಅಡಿಭಾಗ ಏನಿದೆ ಅದು ತಳಭಾಗ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಕೆಲವೊಂದು ಪಾತ್ರೆಗಳೇನಾಗಿರುತ್ತೆ ತೆಳು ಇರುವಂಥದ್ದು, ಗಟ್ಟಿ ಇಲ್ದಿರೋ ಪಾತ್ರೆಯನ್ನು ನಾವು ಇದಕ್ಕೆ ಬಳಸುವಾಗಿಲ್ಲ. ನಾವೇನಿದೆ ಆ ಕರ್ಡ್ ಮಾತ್ರ ಇದಕ್ಕೆ ಹಾಕೋಣ. ಕರ್ಡ್ ಹಾಕುವಾಗ ಸಿಡೀತದೆ. ಸಿಡಿಯೋದೇನೆಂದರೆ ಈ ಕರಡ್ ಒಳಗಡೆ ಗುಳ್ಳೆ, ನೀರಿನ ಗುಳ್ಳೆ ಇರುತ್ತೆ. ಈ ನೀರಿನ ಗುಳ್ಳೆಗಳು ಏನಾಗುತ್ತೆ, ಸಿಡಿದು ಹೊರಗಡೆ ಬರುತ್ತೆ. ಇದನ್ನು ನೋಡಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಸಿಡೀಲಿ. ಸ್ವಲ್ಪ ಏನು ಸ್ಟವ್ ಸ್ಟೀಮ್ ಸ್ವಲ್ಪ ಜಾಸ್ತಿನೇ ಇರಲಿ, ಸಿಡಿದೋಗೋ ತನಕ. ಸೊ ನೀವು ನಿಮಗೆ ಗೊತ್ತಾಗತ್ತೆ ಎಷ್ಟು ಪ್ರಮಾಣದಲ್ಲಿ ಇದನ್ನು ಹಾಕಬೇಕಾಗತ್ತೆ ಅಂತೇಳಿ, ಅಷ್ಟು ಪ್ರಮಾಣದಲ್ಲಿ ಹಾಕಿ. ಈಗಿರುವಂಥ ಏನು ಕರಡ್ ಇದೆ ಅದು ನಮಗೆ 2 ಟೈಮ್ ಮಾಡಬೇಕಾಗತ್ತೆ. ಸೊ 2 ಟೈಮ್ ಮಾಡುವಷ್ಟಿದೆ. ಸಿಡಿಯೋದು ಕಮ್ಮಿ ಆದ ನಂತರ ನೀವು ಇದೇ ಥರ ಸೌಟ್ನಲ್ಲಿ ತಿರುಗಿಸ್ತಾ ಇರಿ. ಹೀಗೆ ತಿರುಗಿಸ್ತಾನೇ ಇರಬೇಕು. ನೀವು ನೆಕ್ಸ್ಟ್ ಎಣ್ಣೆ ಕಾಣೋವರೆಗೂ, ಎಣ್ಣೆನ ತೆಗಿಯೋವರೆಗೂ ಕೈನ ನೀವು ಸೌಟ್ ಇದು ನಿಲ್ಸೋದು ಬೇಡ, ತಿರುಗಿಸ್ತಾನೇ ಇರಿ. ಇಲ್ಲದೇ ಇದ್ದರೆ ತಳ ಹಿಡಿಯೋದು ಮಾತ್ರ ಅಲ್ಲ, ಅದು ಕರ್ರಗಾಗ್ಬಿಡುತ್ತೆ. ಕರ್ರಗಾದರೆ ನಮಗೆ ಎಣ್ಣೆ ಸಿಗೋದಿಲ್ಲ, ವೇಸ್ಟ್ ಆಗುತ್ತೆ. ಇಲ್ಲಿಂದ ಈ ಸ್ಟೆಪ್ನಿಂದ ನೀವು ತುಂಬ ಜೋಪಾನವಾಗಿ ಕೇರ್ಫುಲ್ ಆಗಿರಬೇಕು. ನೋಡಿ ಈಗ ಎಣ್ಣೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲೂ ನೀವು ನಿಮ್ಮ ಸೌಟನ್ನು ನೀವು ಬಿಡೋ ಆಗಿಲ್ಲ, ನೀವು ಸರಿಯಾಗಿ ಅದನ್ನು ತಿರುಗಿಸ್ತಾ ಇದ್ದೀರಿ. ಕೆಂಪು ಬಣ್ಣ ಸೊ ಯೆಲ್ಲೋ ಕಲರ್ ಆಗುತ್ತೆ. ಯೆಲ್ಲೋ ಕಲರ್ ಆದಾಗ ಸ್ಟೀಮನ್ನು ಕಡಿಮೆ, ತುಂಬ ಕಡಿಮೆ ಮಾಡ್ಕೊಳ್ಳಿ, ಹುರಿನ ಕಮ್ಮಿ ಮಾಡ್ಕೊಳ್ಳಿ. ಚೆನ್ನಾಗಿ ನೆಕ್ಸ್ಟ್ ನೀವು ತಿರುಗಿಸ್ತಾ ಇರಬೇಕು. ನೋಡಿ ನಿಮಗೆ ಇವಾಗ ವೈಟ್ ಕಲರ್ ಆಯಿಲ್ ಕನ್ವರ್ಟ್ ಆಗಿರುತ್ತೆ, ವೈಟ್ ಕಲರ್ ಆಗಿರುತ್ತೆ ಅದು ಕೊಕೊನಟ್ ಆಯಿಲ್. ನೆಕ್ಸ್ಟ್ ಸ್ವಲ್ಪನೂ ಹುರಿತಾ ಇರಿ, ಅದು ಗೋಲ್ಡನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಗೋಲ್ಡನ್ ಕಲರ್ ಆಗಿದ ತಡ ನೀವು ಏನು ಸ್ಟೀಮನ್ನು ಆಫ್ ಮಾಡಿ. ನೋಡಿ ಇವಾಗ ಇದು ಯೆಲ್ಲೋ ಕಲರಲ್ಲಿದೆ. ಸೊ ನಿಧಾನ ಗೋಲ್ಡನ್ ಕಲರ್ ಆಯಿತು. ಸ್ಟೀಮ್ ಆಫ್ ಮಾಡಿ, ಸ್ಟವನ್ನು ಆಫ್ ಮಾಡಿದ ನಂತರ ನೀವು ಅದನ್ನು ಬೇಗ ಒಂದು ಪಾತ್ರೆಗೆ ಸೋಸಿಟ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಸೋಸಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ಏನು ಸೋಸಿದ ನಂತರ ಉಳಿದಿರುವಂಥ ಏನಿದೆ ಅದು ವೇಸ್ಟ್ ಅಲ್ಲ, ಅದನ್ನು ಸಹ ನೀವು ಬಳಸ್ಕೋಬಹುದು. ಸ್ನಾನ ಮಾಡೋದಕ್ಕಿಂತ ಮುಂಚೆ ದೇಹಕ್ಕೆ ಹಚ್ಚೋದಕ್ಕೆ ಅಂತೇಳಿ ಬಳಸ್ಬೋದು. ಇದೀವಾಗ ಉಳಿದಿರುವಂಥ ಕರ್ಡ್ನಲ್ಲಿ ಮಾಡಿರುವಂಥದ್ದು, ಈಗ ಎರಡು ಸಲ ಮಾಡಿರೋದನ್ನು ಸೇರಿದಾಗ ಒಂದು 250 ml ಅಷ್ಟು ಕೊಬ್ಬರಿ ಎಣ್ಣೆ ನಮಗೆ ಸಿಕ್ಕಿದೆ. ಎಲ್ಲ ವಿಡಿಯೋ ನೋಡ್ಕೊಬಂದಿದೆ ಅಲ್ವಾ, ಪ್ಯೂರ್ ಆಗಿದೆ ಕೊಕೊನಟ್ ವರ್ಜಿನ್ ಕೊಕೊನಟ್ ಆಯಿಲ್. ಮನೆಯಲ್ಲೇ ನೀವು ತಯಾರಿಸ್ಬೋದು, ಮಾಡಿ ತೋರಿಸಿದ್ದೀನಿ. ಮಿನಿಮಮ್ ಇದೊಂದು 250 ml ಇದೆ. 10 ತೆಂಗಿನಕಾಯಿಯಲ್ಲಿ 250 ml ಗೋಲ್ಡನ್ ಅಂದರೆ ಬಂಗಾರದ ಬಣ್ಣದಂತಹ ಕೊಬ್ಬರಿ ಎಣ್ಣೆಯನ್ನು ತಯಾರಿಸಿ ನಿಮಗೆ ತೋರಿಸಿದ್ದೀನಿ. ನೀವು ಮನೆಯಲ್ಲೇ ಮಾಡಿ ಅಡುಗೆಗೆ ಬಳಸ್ಬೋದು, ತಲೆ ಕೂದಲಿಗೆ ಬಳಸ್ಬೋದು, ಚರ್ಮಕ್ಕೆ ಬಳಸ್ಬೋದು. ನಮ್ಮ ಪೂರ್ವಜರು ಹೇಳಿಕೊಟ್ಟಂತಹ ಪಾಠವನ್ನು ನಾವು ಮನೆ ಮನೆಗೂ ತಲುಪಿಸೋಣ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.